ಯಾವ ಪಾರ್ಟಿಯಿಂದ ಗೆದ್ಕೊಂಡ್ಬಿಡ್ತೀರಾ? ಯಾವ ಪಾರ್ಟಿಗೆ? ಆ ಪಾರ್ಟಿಗೆ ಆಲ್ರೆಡಿ ಒಂದ್ ಹೆಜ್ಜೆ ಇಟ್ಟಿದ್ದೀರಾ ಮಾನಸಿಕವಾಗಿ? ಏ, ದೇವರ ಅಣ್ಣಗೆ ಇಟ್ಟಿಲ್ಲ. ನನ್ಗೆ ಇವ್ರು ಸಿ ಎಂ ಇಬ್ರಾಹಿಂ ಅವ್ರು ಬಂದು ನನ್ಗೆ ಹೇಳಿದ್ರು, ನಮ್ಮ ಪಾರ್ಟಿಗೆ ಬಂದ್ಬಿಡಪ್ಪ. ನನ್ಗೆ ನನ್ನ ಶಕ್ತಿ ಗೊತ್ತಿರ್ಲಿಲ್ಲ. ಸಿ ಎಂ ಇಬ್ರಾಹಿಂ ಬಂದು ನನ್ನ ಮನೆಗೆ ಬಂದು ನಿನ್ ಕಾಫಿ ಕುಡಿಯಕ್ಕೆ ಬರ್ತಾ ಇದ್ದೀನಪ್ಪ, ಟೈಮ್ ಇದೆ ಅಂದ್ರು. ಬನ್ನಿ ಸರ್ ಅಂದೆ. ತಪ್ಪೇನು ಮಾಡಿಲ್ಲ. ನಾನು ಕಾಂಗ್ರೆಸ್ ದ್ರೋಹಿ ಅಲ್ಲ. ನಾನು ಕಾಂಗ್ರೆಸ್ ನನ್ನ ಬ್ಲಡ್ ಅಲ್ಲಿ ಇದೆ. ಅವ್ರು ಬನ್ನಿ ಅಂತ ಹೇಳ್ದೆ. ಕಾಫಿಗೆ ಬಂದ್ರು, ಊಟ ಮಾಡಿಸ್ದೆ. ಊಟ ಮಾಡಿದ್ಮೇಲೆ, ನೋಡಪ್ಪ ಇವಾಗ ಸತ್ಯ ಹೇಳ್ತಾ ಇದ್ದೀನಿ, ಎಲ್ಲ ಮೀಡಿಯಾದವ್ರು ನೋಟ್ ಮಾಡ್ಕೊಳ್ಳಿ, ಇದು ಸತ್ಯ ಹೇಳ್ತಾ ಇದ್ದೀನಿ. ನಾನು ಕಾಂಗ್ರೆಸ್ ಪಕ್ಷದಲ್ಲಿ ನಾನು 40 ವರ್ಷ ಕೊಟ್ಟೆಪ್ಪ, ನನಗೆ ವಯಸ್ಸಾಗೋಯ್ತು. ಕಾಂಗ್ರೆಸ್ ಪಕ್ಷದವರು ಮೈನಾರಿಟಿ ಅವ್ರಿಗೆ ಯೂಸ್ ಮಾಡ್ಕೊಳ್ತಾರೆ. ಆದರೆ ಕಾಂಗ್ರೆಸ್ ಪಕ್ಷದವ್ರಿಗೆ ಮೈನಾರಿಟಿ ಲೀಡರ್ ಬೇಡ, ಮೈನಾರಿಟಿ ಹೋಲ್ಡ್ರು ಓಟ್ ಮಾತ್ರ ಬೇಕು. ಇದೆಲ್ಲ ನನಗೆ ಗೊತ್ತಿಲ್ಲ. ಇದೆಲ್ಲ ಎಷ್ಟು ಪರ್ಸೆಂಟ್ ಇದೆ ಏನಿದೆ? ನಾನು ರಾಜಕೀಯದವನಲ್ಲ. 12% ಮೈನಾರಿಟಿ ಇದ್ದಾರೆ. 12% ಮೈನಾರಿಟಿ ಇರೋದ್ರಿಂದ ಯಾರು ನಮ್ಮ ಬಗ್ಗೆ ನೋಡೋರು ಯಾರು ಇಲ್ಲ. ನೀನು ನಾನು ಕಾಂಗ್ರೆಸ್ ಇದು ಕಾಂಗ್ರೆಸ್ ಪಾರ್ಟಿ ಬಿಟ್ಟು ಯಾಕೆ ಬಂದೆ ಅಂದರೆ, ನಮ್ಮ ಕಮ್ಯುನಿಟಿದವ್ರಿಗೆ ಒಳ್ಳೇದಾಗಲಿ ಅಂತ ನಾನು ಬಂದೆ. ನೀನು ನನ್ನ ಜೊತೆಗೆ ಬಂದ್ಬಿಟ್ರೆ ನಮಗೆ ನಮ್ಮ ಕಮ್ಯುನಿಟಿದವ್ರಿಗೆ ಸಪೋರ್ಟ್ ಆಗುತ್ತೆ, ತಮಿಳಿನ್ಸ್ ಅವ್ರಿಗೆ ಸಪೋರ್ಟ್ ಆಗುತ್ತೆ ಅಂತ, ಕನ್ನಡಿಗರಿಗೆ ಸಪೋರ್ಟ್ ಆಗುತ್ತೆ ಅಂತ ನನಗೆ ಹೇಳಿದ್ರು. ನಾನು ಹೇಳಿದೆ ಅವ್ರಿಗೆ, ಅಣ್ಣ ನೀವು ನಮ್ಮ ಕಾಂಗ್ರೆಸ್ಗೆ ಒಂದು ದೊಡ್ಡ ಲೀಡರ್, ನೀವು ನಿಮಗೆ ನಾನು ಭಾಳ ಗೌರವ ಕೊಡ್ತೀನಿ. ಆದರೆ ನಾನು ಅನ್ನ ತಿಂತಾ ಇದ್ದೀನಿ ಕಾಂಗ್ರೆಸ್ ಅವ್ರದ್ದು, ಅಲ್ಲಿ ಮೋಸ ಮಾಡಕ್ಕೆ ನಿಮ್ಗೆ ಹೇಳಬೇಡಿ ಅಣ್ಣ ಅಂತ ಕೇಳಿದೆ. ಆಮೇಲೆ ಇಲ್ಲ, ಅವ್ರು ಭಾಳ ಫೋರ್ಸ್ ಮಾಡಿ ಇವತ್ತವರೆಗೂ 4 ತಿಂಗಳಿಂದ ನನಗೆ ಫೋನ್ ಮೇಲೆ ಫೋನ್ ಮಾಡ್ತಾ ಇದ್ದಾರೆ. ಯಾರ್ಯಾರಿಗೂ ಹೇಳಿ ಕಳಿಸ್ತಾ ಇದ್ದಾರೆ ನನಗೆ ಮಾತಾಡಿಸಿ ಅಂತ. ನನ್ನ ಫೋನ್ ರೆಕಾರ್ಡಲ್ಲಿ ಇತ್ತು, ಒಂದು ಫೋನ್ ನಾನು ರಿಸೀವ್ ಮಾಡಿಲ್ಲ. ನೀನು ನಮ್ಮ ಪಾರ್ಟಿಗೆ ನೀನು ಬಂದ್ಬಿಟ್ರೆ ನಮ್ಮ ಪಾರ್ಟಿಗೆ ನಿನ್ನಿಂದ ಒಂದು 15 ಸೀಟ್ಗೆ ನಮಗೆ ಬೆನಿಫಿಟ್ ಆಗುತ್ತೆ. ಮೈನಾರಿಟಿ ಓಟೇ ಟರ್ನ್ ಮಾಡ್ಬೋದು ನಾವು. ನಿನ್ನ ಶಕ್ತಿ ಕಣಪ್ಪ, ನೀನು ಬಂದ್ಬಿಡು ಅಂತ ಹೇಳಿದ್ರು.